ನಾಗಮಂಗಲದಲ್ಲಿ ನಾಳೆ ನಡೆಯುವ ಪ್ರತಿಷ್ಠಿತ ಟಿಎಪಿಸಿಎಂಎಸ್ ನಿರ್ದೇಶಕ ಚುನಾವಣೆಯಲ್ಲಿ ಅಕ್ರಮಗಳಾಗುವ ಸಾಧ್ಯತೆಗಳಿದ್ದು ನಾಳಿನ ಅನಾಹುತಗಳಿಗೆ ಚುನಾವಣಾಧಿಕಾರಿಗಳು ಮತ್ತು ಜಿಲ್ಲಾಡಳಿತವೇ ಹೊಣೆಗಾರರಾಗಿದ್ದಾರೆ ಎಂದು ಶಾಸಕ ಸುರೇಶ್ ಗೌಡ ಎಚ್ಚರಿಕೆ ನೀಡಿದ್ದಾರೆ. ಪಟ್ಟಣದ ಸುದ್ದಿಗಾರರೊಂದಿಗೆ ಮಾತನಾಡಿದ ಸುರೇಶ್ ಗೌಡ, ಟಿಎಪಿಸಿಎಂಎಸ್ ಕಾರ್ಯದರ್ಶಿ ಮೋಹನ್ ರಾಜ್ ಅಕ್ರಮದಲ್ಲಿ ತೊಡಗಿದ್ದರೂ ಸಹ ಆತನನ್ನು ಚುನಾವಣಾ ಪ್ರಕ್ರಿಯೆಯಿಂದ ದೂರವಿಟ್ಟಿಲ್ಲ. ನಾಳಿನ ಚುನಾವಣೆ ಪಾರದರ್ಶಕವಾಗಿ ನಡೆಯುವ ಬಗ್ಗೆ ಅನುಮಾನವಿದೆ. ಈ ಬಗ್ಗೆ ಅಧಿಕಾರಿಗಳು ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸಿದರೆ ಒಳಿತು ಎಂದಿದ್ದಾರೆ. ಕಾರ್ಯದರ್ಶಿ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ. ಜೊತೆಗೆ ಇವತ್ತು ಬೆಳಿಗ್ಗೆಯಿಂದ ಯಾರು ಅನರ್ಹಪಟ್ಟಿದ್ದಾರೆ, ಸುಮಾರು 1000 ರಿಂದ 1500 ಜನಕ್ಕೆ ಇವತ್ತು ಬೆಳಿಗ್ಗೆಯಿಂದ ಕಾರ್ಯದರ್ಶಿ ವೋಟರ್ ಐಡಿ ಕಾರ್ಡ್ನ ಇಶ್ಯೂ ಮಾಡ್ತಾ ಇದ್ದಾನೆ. ಯಾವ ಕಾರಣಕ್ಕೆ ಇಶ್ಯೂ ಮಾಡ್ತಾ ಇದ್ದಾನೆ? ಅನರ್ಹಪಟ್ಟಿಲ್ಲಿರೋರಲ್ಲ, ಅನರ್ಹಪಟ್ಟಿಲ್ಲಿರ್ತಕ್ಕಂಥವ್ರಿಗೆ ಇದನ್ನು ಆರ್ ಓ ಗಮನಕ್ಕೆ ತಂದರೂ, ರಿಟರ್ನಿಂಗ್ ಆಫೀಸರ್ ಗಮನಕ್ಕೆ ತಂದರೂ ಸಹ ಏನು ಕ್ರಮ ತೆಗೆದುಕೊಂಡಿಲ್ಲ. ಇದು ನಾಳೆ ಚುನಾವಣೆ ಇದು ಪಾರದರ್ಶಕವಾಗಿ ನಡೀತದಾ ಏನು ಅಂತಕ್ಕಂಥದ್ದು ನನಗೆ ಅದು ಅನುಮಾನ ಇದೆ. ಇದರಲ್ಲಿ ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಯಾರ್ಯಾರು ಯಾವ್ಯಾವ ರೀತಿ ಪರೇಡ್ ಆಗಿದ್ದಾರೆ ಅಂತಕ್ಕಂಥದ್ದೇ ಗೊತ್ತಿಲ್ಲ. ಆತ ಮಾಡಿದ್ದೆ ನಾನು ಮಾಡಿದ್ದೆ ದರ್ಬಾರ್ ಅವರು ಹೇಳ್ತಾನೆ, ಇವರು ಇಷ್ಟು ದುಡ್ಡು ಕಟ್ಟಬೇಕು ಚುನಾವಣೆ ಖರ್ಚಿಗೆ ಅಂತ ಕೊಡಲ್ಲ ಅಂತಕ್ಕಂಥ ಒಂದು ದುಂಡಾವರ್ತನೆ ತೋರಿಸ್ತಾ ಇದ್ದಾರೆ ಅಂತ ಕೇಳಿದೆ. ಬೆಳಿಗ್ಗೆಯಿಂದ ಅನರ್ಹ ಪಟ್ಟಿ ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಜಿಲ್ಲಾಡಳಿತ ತಾಲೂಕು ಆಡಳಿತನೇ ಜವಾಬ್ದಾರಿ ಆಗಿ ಆಗಬೇಕಾಗ್ತದೆ. ನಮ್ದು ದೋಷವನ್ನ ನಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಹಾಕ್ಕೊಡೋದು. ಈಗಾಗಲೇ 1670 ಹೊಸ ಷೇರುದಾರರಿಗಷ್ಟೇ ಮತದಾನ ಹಕ್ಕು ನೀಡಲಾಗಿದ್ದು ಎಲ್ಲಾ ಅಭ್ಯರ್ಥಿಗಳು ಹೊಸ ಮುಖಗಳೇ ಆಗಿವೆ. ಆದರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡೂ ಬಣದವರು ಕೋರ್ಟ್ ಮೆಟ್ಟಿಲೇರಿ ಹಳಬರಿಗೂ ಮತದಾನ ಹಕ್ಕು ಪಡೆದಿದ್ದಾರೆ ಎನ್ನಲಾಗಿದ್ದು, ಕೋರ್ಟ್ ಆದೇಶಕ್ಕೂ ಮುಂಚೆಯೇ ಚಲುವರಾಯಸ್ವಾಮಿ ಬಣದವರಿಗೆ ಚುನಾವಣೆ ಗುರುತಿನ ಚೀಟಿ ವಿತರಿಸಿದ್ದಾರೆ ಎಂದು ಆರೋಪಿಸಿ ಕಾರ್ಯದರ್ಶಿ ಮೋಹನ್ ರಾಜ್ ವಿರುದ್ಧ ಟಿಎಪಿಸಿಎಂಎಸ್ ಕಚೇರಿಗೆ ಧಾವಿಸಿ ಡಿಎಸ್ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಐಡಿ ಕಾರ್ಡ್ ಕೊಡ್ಬೇಕಾದ್ರೆ ಅನರ್ಹರಿಗೆ ಇವತ್ತೇ ಯಾಕಪ್ಪ ಕೊಡ್ತಾ ಇದ್ದೀನಿ ವಿಚಾರ? ಅವತ್ತು ಅವತ್ತಿನಿಂದ ಅನರ್ಹರು ಅಂತ ತಾನೇ ಹೇಳಕ್ ಬಂದಿದ್ದು. ನ್ಯಾಯಾಲಯದ ಆದೇಶ ಏನಾರ ಬಂದ್ರೆ ಇವ್ರನ್ನ ಸೇರ್ಸ್ಕೊಂಡ್ ಮಾಡಿ ಬಂದಿದ್ರೆ ಕೊಡಿಬೇಕಾರೆ ನಾವು ಅದನ್ನ ಕೋಆಪರೇಟ್ ಮಾಡೋಣ. ಏನು ಇದೆ ಸುಮ್ಮನೆ ಇದು ಒಂಥರ ಇದು ಕ್ರಿಯೇಟ್ ಮಾಡಕ್ಕೆ ನೀವು ಗಲಾಟಿ ಕ್ರಿಯೇಟ್ ಮಾಡಿ. ಒಟ್ಟಾರೆಯಾಗಿ ನಾಳೆ ನಡೆಯುವ ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿ ಚುನಾವಣೆ ಶಾಸಕ ಸುರೇಶ್ ಗೌಡ ಮತ್ತು ಮಾಜಿ ಸಚಿವ ಚಲುವರಾಯಸ್ವಾಮಿಗೆ ಪ್ರತಿಷ್ಠೆಯಾಗಿದ್ದು ಜಿದ್ದಾಜಿದ್ದಿನ ಹೋರಾಟಕ್ಕೆ ಸಿದ್ಧವಾಗಿದ್ದು ಚುನಾವಣಾ ಕಣ ರಾಜಕೀಯವಾಗಿ ರಂಗೇರಿದೆ.